ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹೆಮ್ಕುಮಾರ್ ಐ ಸಿ ಸಿ ಏಕದಿನ ವಿಶ್ವಕಪ್ ಈಗಾಗಲೇ ಆರಂಭವಾಗಿದೆ ನಿನ್ನೆಯಂತೂ ಅದ್ಧೂರಿ ಆಗಿತ್ತು ಪಂದ್ಯ ರಸ ದೌತರಣ ಇತ್ತು ಅಭಿಮಾನಿಗಳು ಯಾವ ರೀತಿಯಾಗಿ ನಿರೀಕ್ಷೆ ಮಾಡಿದರು ಅಂದರೆ ಒಂಥರ ಒನ್ ಡೇ ಅಂದರೆ ನೋಡಲಿಕ್ಕೆ ಬೇಜಾರಾಗಬಾರ್ದು ಬೋರ್ ಆಗಬಾರ್ದು ಒಂಥರ ಟಿ ಟ್ವೆಂಟಿ ಥರ ಇರಬೇಕು ಅಂಥೇಳಿ ನಿರೀಕ್ಷೆಯನ್ನು ಮಾಡಿದರು ಅದೇ ರೀತಿಯಾಗಿ ನಿನ್ನೆ ಪಂದ್ಯ ಇತ್ತು ಆದರೆ ಕೊನೆ ತನಕ ಹೋಗಬೇಕಿತ್ತು ಅನ್ನುವಂಥ ನಿರೀಕ್ಷೆ ಎಲ್ಲರದ್ದು ಸಹಜವಾಗಿ ಇದ್ದೇ ಇತ್ತು ಎಷ್ಟೇ ರನ್ ಇದ್ದರೂ ಕೂಡ ಅದು ಕೊನೆಯ ತನಕ ಹೋದರೆ ಒಳ್ಳೆಯದು ಫೈಟ್ ಕೊಡಬೇಕು ಅಂತೇಳಿ ಆದರೆ ಇಂಗ್ಲೆಂಡ್ ನಿನ್ನಿನ ಪಂದ್ಯದಲ್ಲಿ ಯಾವುದೇ ರೀತಿಯಾಗಿ ಫೈಟ್ ಕೊಡಲಿಲ್ಲ ಹಿನಾಯವಾಗಿ ಸೋಲನ್ನು ಅನುಭವಿಸಿತ್ತು ಸೊ ಹಾಗಾಗಿ ನಿನ್ನ ನಿನ್ನೆ ಪಂದ್ಯ ಯಾವ ರೀತಿಯಾಗಿತ್ತು ನಿನ್ನೆ ನಡೆದಿರುವಂತಹ ಮೊದಲ ಏಕದಿನ ವಿಶ್ವಕಪ್ ಪಂದ್ಯ ಹೇಗಿತ್ತು ಸೊ ಆಟಗಾರರ ಪ್ರದರ್ಶನ ಹೇಗಿತ್ತು ಯಾಕೆ ಸೋಲಾಯಿತು ಜೊತೆಗೆ ನ್ಯೂಜಿಲೆಂಡ್ ತಂಡದ ಕೆಲವೊಂದಿಷ್ಟು ಆಟಗಾರರ ಸಾಧನೆಗಳು ಇದ್ದಾವೆ ಸೊ ಆ ಸಾಧನೆಗಳು ಏನು ಬಹಳ ಮುಖ್ಯವಾಗಿ ನ್ಯೂಜಿಲೆಂಡ್ ಪ್ಲೇಯರ್ ಪ್ಲೇಯರ್ಸ್ ಏನಿದಾರಲ್ಲ ನ್ಯೂಜಿಲೆಂಡ್ ಪ್ಲೇಯರ್ ಇರುವಂತಹ ರವೀಂದ್ರನ್ ಅಂತೇಳಿ ಸೊ ರವೀಂದ್ರನವರ ಹಿನ್ನೆಲೆ ಬಗ್ಗೆ ನೀವು ಮಾತಾಡಲೇಬೇಕು ಸೊ ಹಾಗಾಗಿ ನಿಮಗೂ ಕೂಡ ಫೋನ್ ಕರೆ ಇರುತ್ತೆ ಅಂದರೆ ಪಬ್ಲಿಕ್ ಫೋನ್ ಕರೆಯುತ್ತೆ ನಿಮ್ಮ ಅನಿಸಿಕೆ ಏನಾದರೂ ಇದ್ದರೆ ನಮ್ಮ ಜೊತೆಗೆ ಕೂಡ ನೀವು ಮಾತನಾಡಬಹುದು ಜೊತೆಗೆ ಬಹಳ ಮುಖ್ಯವಾಗಿ ಕಾನ್ವೆ ಎಂದಿನಂತೆ ನಿರೀಕ್ಷೆ ಇತ್ತು ಅವರು ಹೊಡೆದೇ ಹೊಡಿತಾರೆ ಒಂದು ಒಳ್ಳೆಯ ಪ್ರದರ್ಶನವನ್ನು ನೀಡ್ತಾರೆ ಅಂತೇಳಿ ಅದೇ ರೀತಿಯಾಗಿ ಅವರ ಪ್ರದರ್ಶನ ಬಂದಿದೆ ಒಟ್ಟಾರೆಯಾಗಿ ಇಂಗ್ಲೆಂಡ್ ಹಾಗೂ ನ್ಯೂಜಿಲೆಂಡ್ ಪಂದ್ಯ ಹೇಗಿದೆ ಜೊತೆಗೆ ಇವತ್ತು ನಡೀತಾ ಇರುವಂಥ ಪಾಕಿಸ್ತಾನ ಹಾಗೂ ನೆದರ್ಲ್ಯಾಂಡ್ ಪಂದ್ಯ ಪಂದ್ಯ ಹೇಗಿರುತ್ತೆ ಎಲ್ಲದರ ಬಗ್ಗೆ ಮಾತನಾಡ್ತೀವಿ ಸೊ ಹಾಗಾಗಿ ಈ ಒಂದು ಪಂದ್ಯದ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆಗೆ ನನ್ನ ಸಹೋದ್ಯೋಗಿ ನವಜೀತ್ ಜಾಯ್ನ್ ಆಗಿದ್ದಾರೆ ನವಜೀತ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಎಸ್ ನಿನ್ನೆ ನೋಡಿದಿರ ಅಂತ ಭಾವಿಸ್ತೀನಿ ನಿನ್ನೆ ಅಂತೂ ಪಂದ್ಯ ಅದ್ಭುತವಾಗಿತ್ತು ಒಳ್ಳೆಯ ಶುಭಾರಂಭ ನ್ಯೂಜಿಲ್ಯಾಂಡ್ಗೆ ಒಳ್ಳೆಯ ಶುಭಾರಂಭ ಸಿಕ್ತು ಸೊ ಒಂಥರ ಸೇಡಿಗೆ ಸೇಡು ಅಂತಲೂ ಕೂಡ ಹೇಳ್ಬೋದು ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಯಾವ ರೀತಿಯಾಗಿ ವಿರೋಚಿತವಾಗಿ ಸೋಲನ್ನು ಅನುಭವಿಸಿತ್ತು ಆ ಸಂದರ್ಭದಲ್ಲಿ ನ್ಯೂಜಿಲ್ಯಾಂಡ್ ಸೊ ಆ ಸೇಡನ್ನ ನಿನ್ನೆ ಸರಿಯಾದ ರೀತಿಯಲ್ಲಿ ಟಕ್ಕರ್ ಕೊಟ್ಟರು ಸೊ ನಿನ್ನೆ ಪಂದ್ಯ ಬಗ್ಗೆ ಏನು ಹೇಳ್ತೀರಿ ನಿನ್ನೆ ಪಂದ್ಯ ಏನು ಅಂದರೆ ಇದು ನ್ಯೂಜಿಲೆಂಡ್ ಇಂಗ್ಲೆಂಡ್ ವಿರುದ್ಧ ತನ್ನ ಸೆಡನ್ನು ತೀರಿಸ್ಕೊಂಡಿದೆ ಅಂತಲೇ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ ಹತ್ತೊಂಬತ್ತರಲ್ಲಿ ಏನು ಇಂಗ್ಲೆಂಡ್ ನ್ಯೂಜಿಲೆಂಡ್ನ ವಿರುದ್ಧ ಗೆದ್ದು ಇದು ವಿಶ್ವಕಪ್ ಇದು ಕಪ್ ಗೆದ್ದಿತ್ತು ಈಗ ಅದನ್ನು ಸೆಡಿ ಅದು ಅದಕ್ಕೆ ಸೆಡ್ ತೀರಿಸ್ಕೊಳ್ಳೋ ಹಾಗೆ ನ್ಯೂಜಿಲೆಂಡ್ ಈಗ ಮೊದಲ ಪಂದ್ಯದಲ್ಲೇ ಇಂಗ್ಲೆಂಡನ್ನು ಸೋಲಿಸಿದೆ ಅಂತಲೇ ಹೇಳ್ಬೋದು ಎಂ ಕುಮಾರ್ ಈಗ ಸಹಜವಾಗಿ ಒಂಥರ ಇಂಗ್ಲೆಂಡ್ಗೆ ಬರೋಣ ಫಸ್ಟ್ ಬ್ಯಾಟಿಂಗ್ ಇಂಗ್ಲೆಂಡ್ ಬ್ಯಾಟಿಂಗ್ ಹೇಗಿತ್ತು ಅಂಥೇಳಿ ಇಂಗ್ಲೆಂಡ್ಗೆ ಮೊದಲು ಪ್ಲೇಯರ್ಸಿಂದ ಹನ್ನೊಂದು ಆಟಗಾರರು ಎಲ್ಲರೂ ಕೂಡ ಹೊಡಿಬಡಿ ಇದ್ದರು ಏನು ಸಮಸ್ಯೆ ಇರಲಿಲ್ಲ ಓಪನಿಂಗ್ ಎಲ್ಲರೂ ಕೂಡ ಚೆನ್ನಾಗಿದೆ ಆದರೆ ಬೌಲಿಂಗ್ ಅದ್ಭುತವಾಗಿತ್ತು ಇಂಗ್ಲೆಂಡ್ ಟೀಮ್ ಹೇಗಿದೆ ಅಂದರೆ ಬಂದ ತಕ್ಷಣ ಬಂದು ಗುದ್ದೋದೇ ಅವರದ ಕೆಲಸ ಅಂದರೆ ಬಂದು ಹೊಡಿಲೇಬೇಕು ಎಷ್ಟಾದರೂ ವಿಕೆಟ್ ಇದ್ರೂ ವಿಕೆಟ್ ಇದ್ರೂ ಕೂಡ ನಾವು ಹೊಡಿಲೇಬೇಕು ಅನ್ನೋ ಥರ ಇತ್ತು ಸೊ ಹಾಗಾಗಿ ಆ ರೀತಿ ಒಂದು ಮೆಂಟಾಲಿಟಿ ಇತ್ತು ಹಾಗಾಗಿ ಎಲ್ಲೋ ಒಂದು ಕಡೆ ಹಿನ್ನಡೆ ಆಯಿತು ಅಂತ ಅನಿಸುತ್ತೆ ಸೊ ಓಪನಿಂಗ್ ಬಗ್ಗೆ ಏನು ಹೇಳ್ತೀರಂದರೆ ಬೇಗ ವಿಕೆಟನ್ನು ಕಳೆದುಕೊಂಡ್ರು ಅವರು ಇಂಗ್ಲೆಂಡ್ನವರು ಅವರ ಬ್ಯಾಟಿಂಗ್ ಮೇಲೆ ಎಲ್ಲಾರ್ಗೂ ತುಂಬಾ ಒಳ್ಳೆಯ ನಂಬಿಕೆ ಇತ್ತು ಮತ್ತೆ ಅವರು ಇಂಗ್ಲೆಂಡ್ ಅವರು ಚೆನ್ನಾಗಿ ಇದು ಒಳ್ಳೆ ಬ್ಯಾಟಿಂಗ್ ಮಾಡ್ತಾರೋ ಅನ್ನುವ ಇದು ಇತ್ತು ನಮಗೆ ಏನಂದ್ರೆ ಇಂಗ್ಲೆಂಡ್ ಅವರು ಎಲ್ಲೋ ಒಂದು ಕಡೆ ಓವರ್ ಕಾನ್ಫಿಡೆನ್ಸ್ ಆಯ್ತು ಅನ್ನೋದು ಕೂಡ ನಮ್ಗೆ ಗೊತ್ತಾಗುತ್ತೆ ಹೌದೌದು ಖಂಡಿತ ಯಾಕಂದ್ರೆ ಅಂದ್ರೆ ಹೋದ್ ಬಾರಿ ಚಾಂಪಿಯನ್ ಆಗಿತ್ತು ಈ ಬಾರಿ ನಾವು ಹೊಡಿಬಹುದು ಅಂತೇಳಿ ಒಂಥರ ಓವರ್ ಕಾನ್ಫಿಡೆನ್ಸ್ನಲ್ಲಿ ಗೇಮ್ ಆಡಿದ್ರು ಅನ್ನೋದು ಕೂಡ ಇಲ್ಲಿ ಕಂಡು ಬರುತ್ತೆ ನಿಜ 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 ನಿನ್ನೆ ಅಂತೂ ಅದ್ಭುತವಾಗಿರುವಂಥ ಪಂದ್ಯ ಇತ್ತು ನಿಜವಾಗ್ಲೂ ಕೂಡ ನಾನು ಡಿಟೇಲ್ಸ್ ಕೊಡ್ತಾ ಹೋಗ್ತೀನಿ ನಿನ್ನೆ ಯಾವ ರೀತಿಯಾಗಿ ಆಡಿದ್ರು ಹೇಳಿ ನೋಡಿ ಬಹಳ ಮುಖ್ಯವಾಗಿ ಇಂಗ್ಲೆಂಡ್ ತಂಡ ನಿನ್ನೆ ಓಪನಿಂಗ್ ಆಗಿ ಬೆರಿಸ್ಟೋ ಬರ್ತಾರೆ ಸೊ ಅವರು ಕೇವಲ ಮೂವತ್ತನ್ ಮೂವತ್ಮೂರು ರನ್ ಮಾತ್ರ ಹೊಡಿತಾರೆ ಇನ್ನು ಮಲನ್ ಅದ್ಭುತವಾಗಿರುವಂಥ ಓಪನಿಂಗ್ ಬ್ಯಾಟ್ಸ್ಮನ್ ಜೊತೆಗೆ ರೂಟ್ ಹ್ಯಾರಿ ಬ್ರೂಕ್ ಹ್ಯಾರಿ ಬ್ರೂಕ್ ಕೂಡ ಒಂಥರ ಕನೆಕ್ಟಿಂಗ್ ಚೆನ್ನಾಗಿತ್ತು ಆದರೆ ಇಲ್ಲಿ ಇನ್ ಎಕ್ಸ್ಪೀರಿಯೆನ್ಸ್ ಅಂತೂ ಎದ್ದು ಕಾಣ್ತು ನಿನ್ನೆ ಸೊ ನಿನ್ನೆ ಆಟವನ್ನು ನೋಡಿದಾಗ ಇನ್ನು ಮೊಹಿನಲಿ ಆಗಿರ್ಬೋದು ಜೊತೆಗೆ ಜೋಸ್ ಬಟ್ಲರ್ ಲಿವಿಂಗ್ ಸ್ಟೋನ್ ಆಮೇಲೆ ಸ್ಯಾಮ್ ಕರನ್ ಕ್ರಿಸ್ ಓಕ್ಸ್ ಆದಿಲ್ ರಶೀದ್ ಸೊ ಇವರೆಲ್ಲರನ್ನ ನೋಡ್ತಾ ಇದ್ದರೆ ಪ್ಲೇಯರ್ಸ್ಗಳನ್ನು ನೋಡ್ತಾ ಇದ್ದರೆ ಬಡಿ ಬಡಿ ಪ್ಲೇಯರ್ಸ್ ಇದ್ದಾರೆ ಆದರೆ ನೀವು ಹೇಳಿದ ಹಾಗೆ ಎಲ್ಲೋ ಒಂದು ಕಡೆ ಓವರ್ ಕಾನ್ಫಿಡೆಂಟ್ ಇತ್ತು ಜೊತೆಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹೇಗೋ ನಾವು ಇವರನ್ನ ಸೋಲಿಸಿದ್ದೀವಿ ಈಜಿಯಾಗಿ ನಾವು ಹೊಡಿತೀವಿ ಅನ್ನೋ ಒಂದು ಸಹಜವಾಗಿ ನೀವು ಹೇಳಿದಂಗೆ ಆ ಕಾನ್ಫಿಡೆಂಟ್ ಇತ್ತು ಅನಿಸುತ್ತೆ ಇಲ್ಲಿ ಬೇರೆಷ್ಟೋ ಜೊತೆಗೆ ಮಲಾನ್ ಮಲಾನ್ಗೂ ಕೂಡ ಇಲ್ಲಿ ಒಳ್ಳೆಯ ಅವಕಾಶ ಇತ್ತು ಈ ಬಾರಿ ವಿಶ್ವಕಪ್ ಆಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಸೊ ಎಲ್ಲೋ ಒಂದು ಕಡೆ ಮಿಸ್ ಮಾಡಿಕೊಂಡ್ರೆ ಮಲಾನ್ ಅವರ ಆಟವನ್ನು ಇದು ಅದೇ ಹೇಳಿದ ಹಾಗೆ ಓವರ್ ಕಾನ್ಫಿಡೆನ್ಸ್ ಗೇಮ್ ಆಗಿರೋದ್ರಿಂದ ಇದು ಎಲ್ಲೋ ಒಂದು ಕಡೆ ಅವರು ಇದು ಕಳ್ಕೊಂಡಿದ್ದಾರೆ ಅನ್ಸುತ್ತೆ ನಮಗೆ ಇನ್ನೂ ರೂಟ್ ಬಗ್ಗೆ ನಾವು ಮಾತಾಡಲೇಬೇಕು ರೂಟ್ ಚೆನ್ನಾಗಿ ಆಡ್ತಾ ಇದ್ರು ಸೊ ಅದ್ಭುತವಾಗಿರುವಂಥ ಆಗಿರೋದು ಎಲ್ಲ ಶಾಟ್ಗಳನ್ನು ಕೂಡ ಚೆನ್ನಾಗಿ ಆಡ್ತಾಯಿದ್ರು ಸೊ ಇದ್ದಕ್ಕಿಂತ ಹಾಗೆ ಗ್ಲೆನ್ ಫಿಲಿಪ್ ಅವರ ಬೌಲಿಂಗ್ ಅವರು ಔಟ್ ಆಗ್ತಾರೆ ಸೊ ಅವ್ರ ಕಡೆಯಿಂದ ಅಂದರೆ ಇಂಗ್ಲೆಂಡ್ ಕಡೆಯಿಂದ ಒಬ್ಬರೇ ಜೋ ರೂಟ್ ಮಾತ್ರ ಒಬ್ಬರೇ ಚೆನ್ನಾಗಿ ಆಡಿದರು ಉಳಿದಿದ್ದ ಎಲ್ಲ ಬ್ಯಾಟ್ಸ್ಮನ್ಗಳು ಕೂಡ ಪೇವ್ಲಿಯನ್ ಹತ್ರ ಮುಖ ಮಾಡಿದರು ಜೋಸ್ ಬಟ್ಲರ್ನ ಬಿಟ್ಟರೆ ಉಳಿದಿರುವಂಥ ಯಾವ ಆಟಗಾರನು ಕೂಡ ಕರೆಕ್ಟಾಗಿ ಆಡಲಿಲ್ಲ ಲಿವಿಂಗ್ಸ್ಟೋನ್ ಆಗಿರ್ಬೋದು ಶ್ಯಾಮ್ ಕರನ್ ಎಲ್ಲರೂ ಕೂಡ ಅದ್ಭುತವಾಗಿರುವಂಥ ಬ್ಯಾಟ್ಸ್ಮನ್ ಇದ್ದಾರೆ ಆಲ್ರೌಂಡರ್ ಇದ್ದಾರೆ ಆದರೂ ಕೂಡ ಅವರ ಕಡೆಯಿಂದ ಒಳ್ಳೆಯ ಪರ್ಫಾಮ್ ಬಂದಿಲ್ಲ ಸೊ ಇಲ್ಲಿ ಕೊನೆಯದಾಗಿ ನೋಡಿ ಬೌಲಿಂಗ್ ಅಂತ ಬಂದಾಗ ನಮ್ಮ ನಿರೀಕ್ಷೆ ಏನಿತ್ತು ಅಂದರೆ ಬೋಲ್ಟ್ ಒಳ್ಳೆ ಬಾಲಿಂಗ್ ಮಾಡ್ತಾರೆ ಯಾವುದೇ ಪಿಚ್ ಇರಲಿ ಆ ಪಿಚ್ ಅವರಿಗೆ ಮ್ಯಾಟ್ರ್ ಆಗೋದಿಲ್ಲ ಬೋಲ್ಟ್ ಕಡೆಯಿಂದ ಒಳ್ಳೆ ಬಾಲಿಂಗ್ ಬರುತ್ತೆ ಅಂತೇಳಿ ಆದರೆ ಇಲ್ಲಿ ಸರ್ಪ್ರೈಸಿಂಗ್ ಬಂದಿರುವಂಥದ್ದು ಮ್ಯಾಥ್ ಎನ್ರಿ ಸೊ ಮ್ಯಾಥ್ ಎಂಟ್ರಿ ಬಗ್ಗೆ ನಾವು ಯಾಕೆ ಮಾತಾಡಬೇಕು ಅಂದರೆ ಅಭ್ಯಾಸ ಪಂದ್ಯದಲ್ಲಿ ತಮ್ಮ ಸಾಮರ್ಥ್ಯ ಏನು ಅನ್ನೋದನ್ನು ತೋರಿಸಿದ್ದಾರೆ ಅಲ್ಲೂ ಕೂಡ ಚೆನ್ನಾಗಿ ಆಡಿದ್ದಾರೆ ಸೊ ಆಲ್ರೌಂಡರ್ ಇವರು ಸೊ ಹಾಗಾಗಿ ಮೂರು ವಿಕೆಟನ್ನು ಪಡೆದುಕೊಂಡಿದ್ದಾರೆ ಎಲ್ಲೋ ಒಂದು ಕಡೆ ಈ ಇಂಗ್ಲೆಂಡ್ನ ಬೆನ್ನೆಲುಬು ಮುರಿಯೋದಕ್ಕೆ ಮ್ಯಾಥ್ ಅವರ ಪಾತ್ರ ಬಹಳ ಮುಖ್ಯ ಅಂತ ಅನಿಸುತ್ತೆ ಹೌದು ಹ್ಞೂ ಖಂಡಿತ ನಿಜ ಆಗಲಿ ಅಂದರೆ ಬಾಲಿಂಗಲ್ಲಿ ನಾವು ನಿನ್ನೆ ಮಾತನಾಡ್ತಾ ಇದ್ದೀವಿ ಸೊ ನಿನ್ನೆ ಹೇಗಿತ್ತು ಅಂತಂದರೆ ಬಾಲಿಂಗ್ ವರ್ಸಸ್ ಬ್ಯಾಟಿಂಗ್ ಅಂತ ನಾವು ಮಾತನಾಡ್ಕೊಳ್ತಿದ್ದೀವಿ ಅಂದರೆ ಬ್ಯಾಟಿಂಗ್ ಅಂದರೆ ಇಂಗ್ಲೆಂಡು ಹನ್ನೊಂದಕ್ಕೆ ಹನ್ನೊಂದು ಜನ ಆಡ್ತಾರೆ ಆಡ್ತಾರೆ ಸೊ ಬಾಲಿಂಗ್ ಅಂತಂದರೆ ನ್ಯೂಜಿಲೆಂಡು ನ್ಯೂಝಿಲೆಂಡು ಅಂದರೆ ಬಾಲಿಂಗ್ ಚೆನ್ನಾಗಿದೆ ಶಾಂಟ್ನರ್ ಆಗಿರ್ಬೋದು ಈಗ ನಾನು ಹೇಳಿದಾಗೆ ಹೆನ್ರಿ ಆಗಿರ್ಬೋದು ಫಿಲಿಪ್ ಅವಾಗವಾಗ ಬಾಲಿಂಗ್ ಬಂದು ಮಾಡ್ತಾರೆ ಸೊ ಹಾಗಾಗಿ ಬಾಲಿಂಗ್ ಚೆನ್ನಾಗಿದೆ ಸೊ ಬ್ಯಾಟಿಂಗ್ ಅಂತೂ ಚೆನ್ನಾಗಿದೆ ಹೇಗಾದರೂ ಮಾಡಿ ಒಂದು ತ್ರೀ ಫಿಫ್ಟಿ ಪ್ಲಸ್ ಹೊಡಿಬೌದು ಅನ್ನುವಂಥ ನಿರೀಕ್ಷೆ ಇತ್ತು ನಿನ್ನೆ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಮೊದಲ ಪಂದ್ಯ ಸೊ ಭಾಳಷ್ಟು ನಿರೀಕ್ಷೆ ಇತ್ತು ಆದರೂ ಕೂಡ ಟೂ ಏಯ್ಟಿ ಪ್ಲಸ್ ರನ್ ಕಮ್ಮಿ ಆಯಿತು ಅಂತ ಅನಿಸುತ್ತೆ ಆ ಪಿಚ್ಗೆ ಯಾಕೆಂದರೆ ನಮ್ಮ ಇಂಡಿಯಾ ಪಿಚ್ ಅಂತ ಬಂದಾಗ ಈ ಇಂತಹ ಒಂದು ಪಿಚ್ಚಲ್ಲಿ ತ್ರೀ ಹಂಡ್ರೆಡ್ ಪ್ಲಸ್ನ ಹೊಡಿಬೇಕು ಯಾಕಂದರೆ ಈಗ ಈ ಚೇಂಜಿಂಗನ್ನು ನೋಡ್ತಾ ಇದ್ದರೆ ಇನ್ನೂರ ಎಂಬತ್ತ್ಮೂರು ರನ್ನನ್ನು ಅವರು ಈಜಿಯಾಗಿ ಚೇಂಜ್ ಮಾಡಿಬಿಟ್ರು ಸೊ ಹಾಗಾಗಿ ಇನ್ನೂರ ಎಂಬತ್ತ್ಮೂರು ರನ್ ಇದೆಯಲ್ಲ ಇನ್ನೂರ ಎಂಬತ್ತ ಮೂರು ರನ್ಗೆ ಈಜಿಯಾಗಿ ಓಪನಿಂಗ್ ಒಳ್ಳೆಯ ಕಾನ್ವೆ ಅಂತೂ ಸಹಜವಾಗಿ ನಮ್ಮ ನಿರೀಕ್ಷೆ ಇತ್ತು ಕಾನ್ವೆ ಬಗ್ಗೆ ಸೊ ಕಾನ್ವೆ ಎಂದಿನಂತೆ ಪಫಾಮ್ ಮಾಡ್ತಾರೆ ಅನ್ನೋದು ಗೊತ್ತಾಗ್ತಿತ್ತು ಅದಾದ ನಂತರ ಒಂಥರ ಸರ್ಪ್ರೈಸ್ ಆಗಿ ಬಂದಿರುವಂಥ ಇನ್ನೊಂದು ಪ್ಲೇಯರ್ ಅಂದರೆ ನಮ್ಮ ಕರ್ನಾಟಕದ ಹುಡುಗ ರವೀಂದ್ರ ಅಂಥೇಳಿ ಸೊ ರವೀಂದ್ರ ಬಗ್ಗೆ ನಾವು ಮಾತಾಡಲೇಬೇಕು ಸೊ ಇದಕ್ಕಿಂತ ಮುಂಚೆ ನಿನ್ನೆ ಆಗಿರುವಂಥ ಎರಡು ಶತಕ ಅಂದರೆ ಇವ್ರದ್ದು ಕಾನ್ವೆ ಮತ್ತು ರವೀಂದ್ರ ಅವರ ಶತಕದ ಬಗ್ಗೆ ಏನು ಹೇಳ್ತೀನಿ ರವೀಂದ್ರ ಅವರ ವರ್ಲ್ಡ್ ಇದು ಅವರ ಶತ ಇದು ಶತಕಪ್ ನ ಮೊದಲ ಶತಕ ಒಳ್ಳೆ ಆಟವನ್ನ ಆಡಿದ್ದಾರೆ ಅವರ ವಿಶ್ವಕಪ್ ನಲ್ಲಿ ಮೊದಲನೇ ಆಟನೆ ಒಳ್ಳೆ ಆಟ ಆಡಿದ್ದಾರೆ ಅವರು ರವೀಂದ್ರ ಅವರು ಇನ್ನೊಂದು ವಿಚಾರ ಏನು ಅಂದ್ರೆ ನಾನು ರವೀಂದ್ರ ಬಗ್ಗೆ ಮಾತಾಡಲೇಬೇಕು ಬಹಳಷ್ಟು ನಿನ್ನೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇರುವಂತಹ ವಿಚಾರ ಅಂತಂದ್ರೆ ಕನ್ನಡದ ಹುಡುಗ ಅವರು ರಚಿನ್ ರವೀಂದ್ರ ಅಂದ್ರೆ ಯಾರು ರಚಿನ್ ಅನ್ನುವಂತ ಹೆಸರು ಯಾಕೆ ಬಂತು ಅಂತ ಹೇಳಿ ಇವರ ತಂದೆ ಅಂದರೆ ರವೀಂದ್ರ ಅವರ ತಂದೆ ತಾಯಿ ಮೂಲತಃ ಬೆಂಗಳೂರಿನವರು ಅಂದರೆ ಅವರ ತಂದೆ ತಾಯಿ ಬೆಂಗಳೂರಿನವರು ಬಟ್ ರಚಿನ್ ಅಂತೇಳಿ ಅಂದರೆ ರವೀಂದ್ರ ಅವರು ಹುಟ್ಟಿದ್ದು ನ್ಯೂಜಿಲ್ಯಾಂಡ್ನಲ್ಲಿ ಅಲ್ಲಿ ಅಂಡರ್ ನೈನ್ಟೀನ್ ಎಲ್ಲವನ್ನು ಆಡಿ ಬಂದಿದ್ದಾರೆ ಅಲ್ಲಿ ಒಳ್ಳೆಯ ಪರ್ಫಾರ್ಮೆನ್ಸ್ ಬಂದಿರೋದ್ರಿಂದ ಇಲ್ಲಿ ಅವರಿಗೆ ವಿಶ್ವಕಪ್ಗೆ ಅವಕಾಶ ಸಿಕ್ಕಿದೆ ಜೊತೆಗೆ ಬಹಳ ಮುಖ್ಯವಾಗಿ ಈ ರಚಿನ್ ಅನ್ನುವಂಥ ಹೆಸರು ಯಾಕೆ ಬಂತು ಅಂತೇಳಿ ನೋಡಿ ಅವರ ತಂದೆ ಅಂದರೆ ರವೀಂದ್ರ ಅವರ ತಂದೆ ಕ್ರಿಕೆಟ್ ಪ್ರೇಮಿ ಬಹಳ ಮುಖ್ಯವಾಗಿ ರ ಚೀನ್ ಅಂತಂದರೆ ರಾಹುಲ್ ದ್ರಾವಿಡ್ ಅವರ ಅಭಿಮಾನಿ ಅವರ ತಂದೆ ರಚಿನ್ ರವೀಂದ್ರ ಅವರ ತಂದೆ ರಾಹುಲ್ ದ್ರಾವಿಡ್ರ ಅಭಿಮಾನಿ ಜೊತೆಗೆ ಸಚಿನ್ ಅಂದರೆ ತುಂಬಾ ಇಷ್ಟ ಸೊ ಹಾಗಾಗಿ ತನ್ನ ಮಗನಿಗೆ ಹೇಗಾದರೂ ಮಾಡಿ ಕ್ರಿಕೆಟ್ರನ್ನಾಗಿ ಮಾಡಬೇಕು ಅಂಥೇಳಿ ಹಠವನ್ನು ತೊಟ್ಟು ತನ್ನ ಮಗನಿಗೆ ಒಳ್ಳೆಯ ರೀತಿಯಲ್ಲಿ ಕೋಚಿಂಗ್ ಕೊಡಿಸಿ ಅಂತಿಮವಾಗಿ ಅವರ ಮಗ ಈಗ ರವೀಂದ್ರ ಅವರ ಮಗನ ಹೆಸರು ರಚಿನ್ ರ ಅಂದರೆ ರಾಹುಲ್ ದ್ರಾವಿಡ್ ಚೀನ್ ಅಂಥೇಳಿ ಸೊ ಹಾಗಾಗಿ ರಚಿನ್ ಅಂಥೇಳಿ ಭಾಳಷ್ಟು ಜನರಿಗೆ ಗೊಂದಲ ಆಯಿತು ಏನು ರಚಿನ್ ಅಂತಂದ್ರೇನು ರವೀಂದ್ರ ಅನ್ನೋರು ಯಾರು ಬೆಂಗಳೂರು ಬೆಂಗಳೂರು ಕರ್ನಾಟಕ ಹುಡುಗ ಅಂತ ಹೇಳ್ತಿದ್ರ ಅಂಥೇಳಿ ಸೊ ಈ ರೀತಿಯಾಗಿ ಅವರ ತಂದೆಯವರು ಕೂಡ ಇಂಜಿನಿಯರ್ ಸೊ ಹಾಗಾಗಿ ಅವರ ತಂದೆಯವರು ನಮ್ಮ ಬೆಂಗಳೂರಿನವರು ಟಾರಾಗಿ ನಮ್ಮ ಬೆಂಗಳೂರಿನ ಹುಡುಗ ನಿನ್ನೆ ಅಂತೂ ಧಮಾಕ ಮಾಡಿದರು ಸೊ ಯಾವ ರೀತಿಯಾಗಿ ಆಡಿದರು ಅಂದರೆ ಟಿ ಟ್ವೆಂಟಿಯಲ್ಲಿ ಒಳ್ಳೆಯ ಪ್ಲೇಯರ್ಸ್ ಯಾವ ರೀತಿ ಆಡ್ತಾರೆ ಅಂದರೆ ಇಬ್ಬರು ಲೆಫ್ಟ್ ಹ್ಯಾಂಡ್ ಇರಿದ್ದರು ಕಾನ್ವೆ ಮತ್ತು ಇಬ್ಬರು ಕೂಡ ಲೆಫ್ಟ್ ಹ್ಯಾಂಡ್ ಬ್ಯಾಟಿಂಗು ಅದ್ಭುತವಾಗಿ ಪ್ರದರ್ಶನ ಮಾಡಿದರು ಒಂಥರ ಟಿ ಟ್ವೆಂಟಿ ಥರ ಇತ್ತು ಇಂಗ್ಲೆಂಡ್ಗೆ ಅದು ಕ್ಲೂನೇ ಸಿಗಲಿಲ್ಲ ಹೇಗೆ ಮಾಡಬೇಕು ಇವ್ರನ್ನ ಹೇಗೆ ಕಟ್ ಹಾಕೋದು ಅನ್ನೋದೇ ಗೊತ್ತಾಗಲಿಲ್ಲ ಹಾಗಾಗಿ ಸಹಜವಾಗಿ ಈ ಒಂದು ಇಪ್ಪತ್ತು ಇಪ್ಪತ್ತೈದು ಓವರ್ ಆದ ತಕ್ಷಣ ಅವರು ಪಂದ್ಯನೇ ಬಿಟ್ಬಿಟ್ಟಿದ್ರು ಅಂದರೆ ಆ ಮುಖದಲ್ಲಿ ಆ ಜೋಶ್ ಇರಲಿಲ್ಲ ಇಂಗ್ಲೆಂಡ್ ಕಡೆಯಿಂದ ಅಂದರೆ ಆ ರೀತಿಯಾಗಿ ಹೊಳಿತಾ ಇದೆ ನೋಡಿ ಒಂದು ವಿಕೆಟ್ ಇನ್ನೂರ ಎಪ್ಪತ್ತ ಮೂರು ರನ್ಗಳ ಜೊತೆ ಆಟ ಅದು ದಾಖಲೆ ಅದು ಇಂಗ್ಲೆ ಅದು ನ್ಯೂಜಿಲೆಂಡ್ ಪರವಾಗಿ ಅದು ಒನ್ ಆಫ್ ದಿ ಹಿಸ್ಟ್ರಿ ಅದು ಸೊ ಹಾಗಾಗಿ ಈ ರೀತಿಯಾಗಿ ದಾಖಲೆ ಆಟವನ್ನು ಆಡಿದ್ದಾರೆ ಸೊ ಹಾಗಾಗಿ ಇಲ್ಲಿ ಇನ್ನೊಂದು ವಿಚಾರ ಇಂಗ್ಲೆಂಡ್ಗೆ ಇವತ್ತು ಏನು ಅಲ್ಲ ನಿನ್ನೇನು ಸೋ ಸೋಲನ್ನು ಒಪ್ಪಿಕೊಂಡಿದೆಯಲ್ಲ ಇನ್ಮೇಲೆ ಇಂಗ್ಲೆಂಡ್ಗೆ ಚಾಲೆಂಜ್ ಇರುತ್ತೆ ಏನು ಚಾಲೆಂಜ್ ಅಂತಂದರೆ ಇನ್ಮೇಲೆ ಈಗ ಸೋತಂಗೆ ಹೋದಂಗೆ ಬೇರೆ ಬೇರೆ ಟೀಮ್ಗಳು ಟಪ್ ಆಗ್ತಾ ಹೋಗ್ತವೆ ಸೊ ನೆಕ್ಸ್ಟು ಬಾಂಗ್ಲಾದೇಶ್ ಮೇಲೆ ಇದೆ ಸೊ ಬಾಂಗ್ಲಾದೇಶ್ ಟೀಮ್ ಕೂಡ ಸ್ಟ್ರಾಂಗೆಸ್ಟ್ ಇರುವಂಥದ್ದು ಸೊ ಹಾಗಾಗಿ ಈ ಒಂದು ಅವರಿಗೆ ಮೈಂಡಲ್ಲಿ ಇರಬೇಕಾಗತ್ತೆ ಭಾಳ ಮುಖ್ಯವಾಗಿ ಇಂಜುರಿ ಕೂಡ ಇತ್ತು ಬೆನ್ ಸ್ಟ್ರೋಕ್ಸ್ ಇಲ್ಲದೆ ಇರೋದು ಎಲ್ಲ ಒಂದು ಕಡೆ ಅವರಿಗೆ ಹಿನ್ನಡೆ ಆಗಬಹುದು ಆಗಿರಬಹುದು ಈ ಕಡೆ ನ್ಯೂಝಿಲ್ಯಾಂಡ್ ಕೂಡ ಕೇನ್ ವಿಲಿಯಮ್ಸನ್ ಇರಲಿಲ್ಲ ಸೊ ಹಾಗಾಗಿ ಕೇನ್ ಇಲ್ಲಿ ಕೇನ್ ವಿಲಿಯಮ್ಸನ್ ಇಲ್ಲದೆ ಇರೋದು ಕೂಡ ಹಿನ್ನಡೆ ಅಂತ ಹೇಳಲಾಗ್ತಾಯಿತ್ತು ನನಗೆ ಶಾಕ್ ಆಯಿತು ನಿನ್ನೆ ಇಂಗ್ಲೆಂಡ್ ನ್ಯೂಜಿಲೆಂಡ್ ತಂಡದಿಂದ ಕೇನ್ ವಿಲಿಯಮ್ಸನ್ ಇಲ್ಲ ಅನ್ನುವಂಥ ಅನೌನ್ಸ್ಮೆಂಟ್ ಆದಾಗ ಇಂಜುರಿ ಆಯಿತು ಓಕೆ ಆದ್ರೂ ಕೂಡ ಅಷ್ಟೊಂದು ಇಂಜುರಿಯೂ ಇರಲಿಲ್ಲ ಸೊ ಮುಂದೆ ಇಂಜುರಿ ಆಗೋದು ಬೇಡ ಅಂಥೇಳಿ ಸ್ಟಾರ್ಟಿಂಗ್ ಮ್ಯಾಚಲ್ಲಿ ಅವ್ರನ್ನ ಕೂಡಿಸಿದ್ರು ಆದರೆ ಅದ್ಭುತವಾಗಿರುವಂಥ ಪ್ರದರ್ಶನ ಓಪನಿಂಗ್ ಅಂತೂ ಚೆನ್ನಾಗಿ ಆಡಿದರು ಇಂಗ್ಲೆಂಡ್ ಸ್ಯಾಮ್ ಕುರೇನ್ ಅವ್ರಿಗೆ ಸಿಕ್ಕಂಥ ಸಂತೋಷ ಬೇರೆ ಯಾವುದೇ ಬಾಲ್ ಸಿಗಲಿಲ್ಲ ಅವರು ವಿಲ್ ವಿಲಿಯಂಗ್ ಅವರ ವಿಕೆಟ್ ತಗೊಂಡ ತಗೊಂಡಾಗ ಅವರು ಪಟ್ಟ ಸಂತೋಷ ಬೇರೆ ಯಾವ ಬೌಲರ್ಗು ಸಿಗ್ಲಿಲ್ಲ ಎಕ್ಸ್ಪೆಕ್ಟ್ ಮಾಡಿದ್ರು ಅವರು ಸಿಗು ವಿಕೆಟ್ ಪಡಿಬಹುದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು ಮತ್ತೆ ರವೀಂದ್ರ ಅವರು ಮತ್ತೆ ಕಾನ್ವೆ ಅವರು ಬಿಟ್ಕೊಟ್ಟಿಲ್ಲ ವಿಕೆಟ್ನ ಅಲ್ಲ ಒಳ್ಳೆ ಗೇಮ್ ಪ್ರದರ್ಶನ ಮಾಡಿದ್ದಾರೆ ಅಲ್ಲೇ ಈಗ ನನ್ನ ಪ್ರಕಾರ ಈ ಬಾರಿ ವಿಶ್ವಕಪ್ ಅಲ್ಲಿ ಇಂಗ್ಲೆಂಡ್ ಬೌಲಿಂಗ್ ಅಷ್ಟೊಂದಿಲ್ಲ ಅಂದರೆ ನಮ್ಮ ಪಿಚ್ಗೆ ಅವರು ಅಡ್ಜಸ್ಟ್ಮೆಂಟ್ ಆಗಲ್ಲ ಅವ್ರದ್ದು ಏನು ಕಾನ್ಫಿಡೆಂಟ್ ಏನು ಅಂತಂದರೆ ಬ್ಯಾಟಿಂಗಲ್ಲಿ ನೀವು ಬಾಲಿಂಗಲ್ಲಿ ಎಷ್ಟಾದರೂ ರನ್ ಕೊಡಿ ಬಹಳ ಮುಖ್ಯವಾಗಿ ನೀನು ಟಾಸ್ ಗೆದ್ದಿದ್ದು ಭಾಳ ಇಂಪಾರ್ಟೆಂಟ್ ಆಗಿದೆ ಅವರಿಗೆ ಟಾಸ್ ಗೆದ್ದು ಅವರಿಗೆ ಬಾಲಿಂಗನ್ನು ಆಯ್ಕೆ ಮಾಡಿಕೊಂಡಿದ್ದು ಅದು ಪ್ಲಸ್ ಪಾಯಿಂಟು ಇಲ್ಲ ಅಂತಂದರೆ ಒಂದು ವೇಳೆ ಯಾರು ಟಾಸ್ ಗೆದ್ರೂ ಕೂಡ ಬಾಲಿಂಗ್ ಮಾಡ್ತಿದ್ರು ಯಾಕೆಂದರೆ ಇಂಗ್ಲೆಂಡ್ಗೆ ಏನು ಅಂತಂದರೆ ಅವರು ನಾಲ್ಕುನೂರು ರನ್ ಹೊಡೆದ್ರೂ ಕೂಡ ಇವ್ರು ಹೊಡಿತಾರೆ ಯಾಕಂದರೆ ಎಲ್ಲ ಪ್ಲೇಯರ್ಸ್ ಕೂಡ ಒಡಿಬಡಿ ಆಟಗಾರರೇ ಸೊ ಹಾಗಾಗಿ ಅವರಿಗೆ ಆ ಥರ ಒಂದು ಕಾನ್ಫಿಡೆಂಟು ಬಾಲಿಂಗ್ ತೊಂದರೆ ಇಲ್ಲ ಬಾಲಿಂಗ್ ಸ್ವಲ್ಪ ಕಂಟ್ರೋಲ್ ಇದ್ದರು ಪರವಾಗಿಲ್ಲ ಮುನ್ನೂರು ಪ್ಲಸ್ ಹೋದರೂ ಮುನ್ನೂರ ನಾಲ್ಕುನೂರು ಹೋದರೂ ಕೂಡ ನಾವು ಹಿಡಿತೀವಿ ಕಾನ್ಫಿಡೆಂಟ್ ಇತ್ತು ಬಟ್ ಈ ಎಲ್ಲೋ ಒಂದು ಕಡೆ ಇದು ಹಿನ್ನಡೆ ಆಗಿದೆ ಎಸ್ ಇದ್ರ ಬಗ್ಗೆ ಮತ್ತಷ್ಟು ನಾವು ಮಾತನಾಡ್ತೀವಿ ಅಂದರೆ ಯಾವ ರೀತಿಯಾಗಿ ಸಾಧನೆ ಆಯಿತು ಅಂದರೆ ನ್ಯೂಝಿಲ್ಯಾಂಡ್ ಗೆದ್ದಾದ ನಂತರ ಏನೆಲ್ಲ ಸಾಧನೆ ಇದೆ ಇದರ ಜೊತೆಗೆ ಇವತ್ತಿನ ಪಂದ್ಯ ಹೇಗಿದೆ ಅಂದ್ರೆ ಪಾಕಿಸ್ತಾನ ಹಾಗೂ ನೆದರ್ಲ್ಯಾಂಡ್ ನಡುವೆ ನಡೀತಾ ಇರುವಂತಹ ಪಂದ್ಯದಲ್ಲಿ ಮೊದಲ ಬಾರಿಗೆ ಅರ್ಹತೆಯನ್ನು ಪಡೆದುಕೊಂಡಿದೆ ನೆದರ್ಲ್ಯಾಂಡ್ ಟೀಮ್ ವಿಶ್ವಕಪ್ಗೆ ಹಾಗಾಗಿ ಇವತ್ತಿನ ಪಂದ್ಯ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮಾತನಾಡ್ತೀವಿ ಅದಕ್ಕಿಂತ ಮೊದಲು ಚಿಕ್ಕದೊಂದು ವಿರಾಮ ಬದುಕು ಗೆದ್ದವರ ಕಥೆ ಸಾಧಕರ ಸ್ಟೋರಿ ಪ್ರತಿದಿನ ಬ್ಯಾಕ್ ಟು ಬ್ಯಾಕ್ ಸಿಹಿ ಸಮಾಚಾರ ಸರ್ಕಾರಿ ಯೋಜನೆಗಳಿಂದ ಹಿಡಿದು ಕೃಷಿಯವರೆಗೆ ಪ್ರತಿದಿನದ ಅಪ್ಡೇಟ್ ಹೊಸ ಹೊಸ ಮಾಹಿತಿ ಚಿಂತೆ ಬಿಡ್ಹಾಕಿ ನ್ಯೂಸ್ ನೋಡಿ ಗುಡ್ ನ್ಯೂಸ್ ಪ್ರತಿದಿನ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಮರುಪ್ರಸಾರ ರಾತ್ರಿ ಹತ್ತು ಮೂವತ್ತಕ್ಕೆ ವಾಟ್ಸ್ಆ್ಯಪ್ ಇದ್ರೆ ಸಾಕು ನಿಮ್ಮ ಅಂಗೈಯಲ್ಲೇ ಸುದ್ದಿ ನಮ್ಮ ಚಾನೆಲ್ ಫಾಲೋ ಮಾಡೋ ವಿಧಾನ ಮೊದಲು ನಿಮ್ಮ ವಾಟ್ಸ್ಆ್ಯಪ್ ಓಪನ್ ಮಾಡಿ ಬಳಿಕ ಅಪ್ಡೇಟ್ ಆಪ್ಷನ್ ಕ್ಲಿಕ್ ಮಾಡಿ ಫೈಂಡ್ ಚಾನೆಲ್ಸ್ ಆಪ್ಷನ್ ಅಲ್ಲಿ ಜಿ ಕನ್ನಡ ನ್ಯೂಸ್ ಟೈಪ್ ಮಾಡಿ ಜಿ ಕನ್ನಡ ನ್ಯೂಸ್ ಫಾಲೋ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ನಿಮ್ಮ ಜಿ ಕನ್ನಡ ನ್ಯೂಸ್ ನಿಮ್ಮ ಸಮಸ್ಯೆ ನಿಮ್ಮ ಹೋರಾಟ ನಿಮ್ಮ ಧನಿಗೆ ನಮ್ಮದೇ ಸಮಾಜದ ಹಿತವೇ ನಮ್ಮ ಬದ್ಧತೆ ಕನ್ನಡ ನ್ಯೂಸ್ ಅಪರಾಧ ವೈಭವೀಕರಣ ಇಲ್ಲವೇ ಇಲ್ಲ ಸಿನಿಮಾ ಮಸಾಲೆ ಹಚ್ಚಲ್ಲ ರೂಮರ್ಸ್ಗೆ ಮಣೆ ಹಾಕಲ್ಲ ಸಮಾಜದಲ್ಲಿ ದ್ವೇಷ ಹಬ್ಬಿಸಲ್ಲ ಜಿ ಕನ್ನಡ ನ್ಯೂಸ್ ಬ್ರೇಕಾದ ಬಳಿಕ ವಿಶ್ವಕಪ್ ಕ್ರಿಕೆಟ್ ಸಮರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ಇವತ್ತಿನ ಪಂದ್ಯ ಬಹಳಷ್ಟು ನಿರೀಕ್ಷೆ ಇದೆ ಇವತ್ತಿನ ಪಂದ್ಯ ಸಹಜವಾಗಿ ಇವತ್ತು ಪಾಕಿಸ್ತಾನ ಆ್ಯಂಡ್ ನೆದರ್ಲ್ಯಾಂಡ್ ಎರಡು ತಂಡಗಳು ಆಡ್ತಾ ಇರುವಂಥದ್ದು ಎಲ್ಲ ಒಂದು ಕಡೆ ಹೇಳ್ಬೋದು ಈಗ ಪಾಕಿಸ್ತಾನ್ಗೆ ಪ್ಲಸ್ ಪಾಯಿಂಟ್ ಇದೆ ಅಂತೇಳಿ ಸೊ ಯಾವುದನ್ನು ಕೂಡ ನಾವು ನಿರೀಕ್ಷೆ ಮಾಡಂಗಿಲ್ಲ ಯಾಕಂದರೆ ನಿನ್ನೆ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಮಾಡಿರಲಿಲ್ಲ ನ್ಯೂಜಿಲ್ಯಾಂಡ್ ವಿನ್ ಆಗುತ್ತೆ ಅಂತೇಳಿ ಬಟ್ ನಾನು ಪ್ರೆಡಿಕ್ಷನ್ ಮಾಡಿದೆ ನ್ಯೂಜಿಲ್ಯಾಂಡ್ ಗೆದ್ದೆ ಗೆಲ್ಲುತ್ತೆ ಅಂತ ಹೇಳಿ ಸೊ ಹಾಗಾಗಿ ಸೊ ಇವತ್ತು ಎಲ್ಲರೂ ಕೂಡ ಅನ್ಕೊಂಡಿರ್ತಾರೆ ಪಾಕಿಸ್ತಾನ ಗೆಲ್ಲುತ್ತೆ ಅಂತ ಹೇಳಿ ಬಟ್ ಒಳ್ಳೆ ಅವಕಾಶ ಯಾಕೆಂದ್ರೆ ಅಭ್ಯಾಸ ಪಂದ್ಯದಲ್ಲಿ ಅಂದ್ರೆ ಈ ಬಾರಿ ಅಭ್ಯಾಸ ಪಂದ್ಯದಲ್ಲಿ ಸೋತಿದೆ ಪಾಕಿಸ್ತಾನ ಸರಿಯಾಗಿ ಪರ್ಫಾರ್ಮೆನ್ಸ್ ಇಲ್ಲ ಅಂದ್ರೆ ಮೇಲ್ನೋಟಕ್ಕೆ ಚೆನ್ನಾಗಿ ಕಾಣ್ತಾ ಇದೆ ಟೀಮು ಬಾಲಿಂಗ್ ಬಿಟ್ರೆ ಬ್ಯಾಟಿಂಗ್ ಅಲ್ಲಿ ಇಲ್ಲ ಸೊ ಹಂಗಾಗಿ ಎಲ್ಲೋ ಒಂದ್ ಕಡೆ ಪಾಕಿಸ್ತಾನ್ಗೆ ಹಿನ್ನಡೆ ಆಗುವಂತ ಸಾಧ್ಯತೆ ಇದೆ ಅಂದ್ರೆ ಇವತ್ತಿನ ಪಂದ್ಯ ಹೇಳ್ತಾ ಇಲ್ಲ ಒಟ್ಟಾರೆ ಆಗಿ ಅಂದ್ರೆ ಈ ಒಂದು ವಿಶ್ವಕಪ್ ಅಲ್ಲಿ ಪಾಕಿಸ್ತಾನ್ಗೆ ಎಲ್ಲೋ ಒಂದ್ ಕಡೆ ಈ ಒಂದು ಬ್ಯಾಟ್ಸ್ಮ್ಯಾನ್ಗಳ ಹಿನ್ನಡೆ ಆಗತ್ತೆ ಅನ್ನೋದು ಗೊತ್ತಾಗ್ತಾ ಇದೆ ಯಾಕಂದರೆ ನಿರೀಕ್ಷೆ ಮಾಡುವಷ್ಟು ಬ್ಯಾಟ್ಸ್ಮ್ಯಾನ್ಗಳು ಕೂಡ ಈ ಬಾರಿ ಫಾರ್ಮಲ್ಲಿ ಇಲ್ಲ ಸೊ ಹಾಗಾಗಿ ಇವತ್ತಿನ ಪಂದ್ಯದ ಬಗ್ಗೆ ನಾವು ಮಾತಾಡೋಣ ಪಾಕಿಸ್ತಾನ್ ಆ್ಯಂಡ್ ನೆದರ್ಲ್ಯಾಂಡ್ಸ್ ಸೊ ಏನು ಹೇಳ್ತೀವಿ ಇವತ್ತಿನ ಪಂದ್ಯ ಹೇಗಿರ್ಬೋದು ಅಂದರೆ ಐವತ್ತವರ ತನಕ ಆಡ್ತಾರ ಅಥವಾ ಬೇಗ ನಿನ್ನೆ ಆದಂಗೆ ಬೇಗನೆ ಮುಗಿಸಿಬಿಡ್ತಾರೆ ಪಾಕಿಸ್ತಾನ ಅಂತಾನೆ ಪಾಕಿಸ್ತಾನವರು ನಾವು ನೋಡ ಹೇಳಿದರೆ ಟೆಸ್ಟ್ ಮ್ಯಾಚಲ್ಲೂ ಅವರು ಸೋ ಸೋತಿದ್ದಾರೆ ಮತ್ತು ನಾವು ಈಗ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ ಅವರೇ ಹೇಗೆ ಹೇಳ್ತಾರೆ ಈ ಮ್ಯಾಚು ಅಂತ ನೋಡೋಣ ಆಡ್ಬೋದು ಅಂತ ಈ ಬಾರಿ ಅನ್ಕೊಂಡಿದೀವಿ ಆಡ್ತಿದ್ದಾರೆ ಹೈದರಾಬಾದಲ್ಲಿ ಏಷ್ಯಾ ಕಪ್ಪಲ್ಲಿ ಅವ್ರ ಕಡೆಯಿಂದ ಚೆನ್ನಾಗೇನು ಪರ್ಫಾಮ್ ಬಂದಿಲ್ಲ ಸೊ ನಮ್ದು ಭಾಳಷ್ಟು ನಿರೀಕ್ಷೆ ಇತ್ತು ಏಷ್ಯಾ ಕಪ್ ಅಲ್ಲಿ ಇಂಡಿಯಾ ಮತ್ತೆ ಪಾಕ್ ಫೈನಲ್ ಬರಬೇಕು ಅಂತೇಳಿ ಆದರೆ ಅವಕಾಶ ಇತ್ತು ಪಾಕಿಸ್ತಾನ್ಗೆ ಸೊ ಕೊನೆಯದಾಗಿ ಅವರು ಕೈ ಚೆಲ್ಲಿದ್ರು ಸೊ ಅವ್ರ ಕಡೆಯಿಂದ ಚೆನ್ನಾಗಿ ಪರ್ಫಾಮ್ ಬಂದಿಲ್ಲ ಸೊ ಹಾಗಾಗಿ ಅವರು ಏಷ್ಯಾ ಕಪ್ ನ ಕೈ ಚೆಲ್ಬೇಕಾಯ್ತು ಜೊತೆಗೆ ಈಗ ಮತ್ತೊಮ್ಮೆ ನಾವು ನಮ್ಮ ಇಂಡಿಯಾದಲ್ಲಿ ಪಾಕ್ ತಂಡ ಬಂದಿರುವಂಥದ್ದು ಸುಮಾರು ಏಳು ವರ್ಷಗಳ ಆದ ನಂತರ ನಮ್ಮ ಇಂಡಿಯಾಕ್ಕೆ ಭಾರತಕ್ಕೆ ಬಂದಿದೆ ಸೊ ಹಾಗಾಗಿ ಬಂದಿರುವಂತಹ ತಂಡ ಸೊ ಅವರಿಗಂತೂ ಒಳ್ಳೆಯ ಆತಿಥ್ಯವನ್ನು ಕೂಡ ಕೊಡಲಾಗಿದೆ ಅಂದ್ರೆ ಅವರಿಗೆ ಇರೋದಕ್ಕೆ ಆಗಿರ್ಬೋದು ಅವರಿಗೆ ಭದ್ರತೆ ಆಗಿರ್ಬೋದು ಸೊ ಎಲ್ಲ ವ್ಯವಸ್ಥೆ ಚೆನ್ನಾಗಿದೆ ಬಟ್ ಇವತ್ತಿನ ಪಂದ್ಯದ ಬಗ್ಗೆ ನಾವು ಮಾತಾಡಬೇಕು ಅಂತಂದ್ರೆ ಪಾಕಿಸ್ತಾನ್ ಬಹಳ ಮುಖ್ಯವಾಗಿ ಪಾಕಿಸ್ತಾನ್ಗೆ ಇವತ್ತಿನ ಪಂದ್ಯ ಈಸಿ ಆಗಿಬಿಡುತ್ತೆ ಯಾಕಂದರೆ ನೆದರ್ಲ್ಯಾಂಡ್ಸು ಮೊದಲ ಬಾರಿಗೆ ವಿಶ್ವಕಪ್ಗೆ ಅರ್ಹತೆಯನ್ನು ಪಡೆದಿರುವಂಥದ್ದು ಸೊ ಸೊ ಈ ಬಾರಿ ಏನು ಪಂದ್ಯ ನಡೀತಲ್ಲ ಈ ವೆಸ್ಟ್ ಇಂಡೀಸ್ ಔಟ್ ಆಯಿತು ಸೊ ಈಗ ನೆದರ್ಲ್ಯಾಂಡ್ಸ್ ಒಳಗಡೆ ಬಂದಿದೆ ಸೊ ಹಾಗಾಗಿ ನೆದರ್ಲ್ಯಾಂಡ್ಸ್ಗೂ ಕೂಡ ಒಂದು ಒಳ್ಳೆ ಅವಕಾಶ ಇದು ಈಗ ಟೀಮ್ ಚೆನ್ನಾಗಿಲ್ಲ ಅಂತಲೂ ಹೇಳೋಕ್ಕಾಗಲ್ಲ ಯಾಕೆಂದರೆ ವೆಸ್ಟ್ ಇಂಡೀಸ್ನ ಟೀಮ್ನ ಸೋಲಿಸಿ ಬಂದಿರುವಂಥ ಟೀಮು ಸೊ ಹಾಗಾಗಿ ಆ ಟೀಮ್ನು ಕೂಡ ನಾವು ಈಸಿಯಾಗಿ ತೆಗೆದುಕೊಳ್ಳೋಕೆ ಆಗೋದಿಲ್ಲ ಸೊ ಹಾಗಾಗಿ ನಮ್ಮ ಆಸೆ ಏನು ಅಂತಂದ್ರೆ ಫೈಟ್ ಕೊಡಬೇಕು ಈಗ ನೆದರ್ಲ್ಯಾಂಡ್ಸು ಆಡಬಾರ್ದು ಅಂತೇನಿಲ್ಲ ಚೆನ್ನಾಗಿ ಪರ್ಫಾರ್ಮ್ ಇತ್ತು ಬಾಲಿಂಗ್ ಬ್ಯಾಟಿಂಗ್ ಎರಡರಲ್ಲೂ ಕೂಡ ಚೆನ್ನಾಗಿ ಪರ್ಫಾಮ್ ಬಂತು ಅಂತಂದ್ರೆ ಅವರು ಕೂಡ ಒಂದು ಫೈಟಿಂಗ್ ಕೊಡ್ತಾರೆ ಸೊ ಎದುರಾಳಿಗೆ ಎದುರಿಸಬೇಕು ನಿನ್ನೆ ಹೆಂಗಾಯ್ತು ನೋಡಿ ನಿನ್ನೆ ನ್ಯೂಜಿಲ್ಯಾಂಡ್ ಆ ಒಂದು ಹೊಡಿಬಡಿ ಆಟವನ್ನು ನೋಡಿದ್ರೆ ಎದುರಾಳಿಗಳಿಗೆ ಅದು ಮುಂದೆ ಎಚ್ಚರಿಕೆಯ ಗಂಟೆ ಅದು ಯಾಕೆ ಈ ರೀತಿಯಾಗಿ ನೀವು ಐವತ್ತೂರು ಆಟಗಳನ್ನು ಮೂವತ್ತಾರಿಗೆ ಮುಗಿಸ್ತೀರಾ ಟೂ ಏಯ್ಟಿ ಪ್ಲಸ್ ರನ್ ಅನ್ನಂತಂದ್ರೆ ನಿಜವಾಗ್ಲೂ ಕೂಡ ಮುಂದೆ ಇರುವಂಥ ತಂಡಗಳಿಗೆ ಅಂದರೆ ಈ ಬಾರಿ ಹೆಂಗಿದೆ ವಿಶ್ವಕಪ್ ಅಂದರೆ ಎಲ್ಲ ತಂಡಗಳ ಜೊತೆ ಒಂದೊಂದು ಮ್ಯಾಚನ್ನು ಆಡಬೇಕಾಗತ್ತೆ ಆ ರೀತಿ ಆಗಿರುತ್ತೆ ಸೆಮಿಫೈನಲ್ ಹೋಗಬೇಕು ಅಂತಂದರೆ ಕನಿಷ್ಠ ಆರರಿಂದ ಏಳು ಮ್ಯಾಚನ್ನು ಗೆಲ್ಲಬೇಕು ನೀವು ಕ್ವಾಲಿಫೈ ಆಗಬೇಕು ಅಂತಂದರೆ ಇಲ್ಲಾಂದರೆ ಭಾಳ ಅಂದರೆ ಭಾಳ ಕಷ್ಟ ಆಗುತ್ತೆ ಸೊ ಈಗ ನ್ಯೂಜಿಲ್ಯಾಂಡ್ ಅಂತೂ ಮೊದಲ ಪಂದ್ಯ ಗೆದ್ದಿದೆ ಅದು ಬಿಟ್ಟು ಹಾಕೋಣ ಬಟ್ ಇವತ್ತಿನ ಪಾಕಿಸ್ತಾನ ಬಗ್ಗೆ ನಾವು ಮಾತಾಡಬೇಕು ಅಂತಂದರೆ ಪಾಕಿಸ್ತಾನದಲ್ಲಿ ಎಲ್ಲೋ ಒಂದು ಕಡೆ ಬ್ಯಾಟಿಂಗ್ ಲಭ್ಯ ಇಲ್ಲ ಅನ್ಸ ಅನ್ಸುತ್ತೆ ಅಂದರೆ ಬ್ಯಾಟಿಂಗ್ ಕಡೆಯಿಂದ ಅಷ್ಟೊಂದು ಪಫಾರ್ಮ್ ಬರ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ ಫಕರ್ ಜಮಾನ್ ಕಡೆಯಿಂದ ಹೇಳಿಕೊಳ್ಳುವಷ್ಟು ಪಫಾರ್ಮ್ ಇಲ್ಲ ಇನ್ನು ಇಮಾನ್ ಉಲ್ಲಕ್ ಅವ್ರ ಕಡೆಯಿಂದಲೂ ಕೂಡ ಇಲ್ಲ ಬಾಬರ್ ಅಜಮ್ ಬಾಬರ್ ಅಜಮ್ ಬಗ್ಗೆ ನಾವು ಮಾತಾಡಲೇಬೇಕು ಬಾಬರ್ ಅಜಮ್ ನಮ್ಮ ಪೀಜ್ಗೆ ಚೆನ್ನಾಗಿ ಆಡ್ತಾರೆ ಅವರು ಸೊ ಈಗಾಗಲೇ ಅಭ್ಯಾಸ ಪಂದ್ಯದಲ್ಲಿ ಎರಡು ಪಂದ್ಯದಲ್ಲಿ ಕೂಡ ಅವ್ರು ಚೆನ್ನಾಗಿ ಆಡಿದ್ದಾರೆ ಸೊ ಹಾಗಾಗಿ ಕ್ರಿಕೆಟ್ ಪಂಡಿತರು ಹೇಳ್ತಾ ಇರುವಂಥದ್ದು ಸೊ ಈ ಬಾರಿ ಹೈಯೆಸ್ಟ್ ರನ್ ಅನ್ನ ಬಾಬರ್ ಅಜಾಂ ಮಾಡ್ತಾರೆ ಬಾಬರ್ ಅಜಾಮ್ ಆಗಿರ್ಬೋದು ಶುಭನ್ ಗಿಲ್ ಡೇವಿಡ್ ಕಾನ್ವೆ ಸೊ ಇವರ ಮೂವರ ಮೇಲೆ ಸಾಕಷ್ಟು ನಿರೀಕ್ಷೆ ಇದೆ ಜೊತೆಗೆ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ನಾವು ಎಂದಿನಂತೆ ನೋಡ್ತೀವಿ ಬಟ್ ಹೊಸಬರು ಯಾರಾದರೂ ಇರಬೇಕು ಅನ್ನೋದು ನಮಗೆ ಹೀರೋಗಳು ಹುಟ್ಟಾಗಬೇಕು ಹುಟ್ಟಬೇಕು ಸೊ ಹಿಂಗಾಗಿ ವಿರಾಟ್ ಕೊಹ್ಲಿ ಹೊಡೆಯೋದ್ರಲ್ಲಿ ನಮ್ಗೆ ಆಶ್ಚರ್ಯ ಏನಾಗಲ್ಲ ಅವರು ಎಂದಿನಂತೆ ಅದೇ ಫಾರ್ಮಲ್ಲಿ ಬರ್ತಾರೆ ಹಾಗಾಗಿ ಶುಭನ್ ಗಿಲ್ ತರ ಬೇರೆ ಈ ಕಾನುವೆ ಆಗಿರ್ಬೋದು ಬೇರೆ ಬ್ಯಾಟ್ಸ್ಮ್ಯಾನ್ ಈಗ ಬರಬಹುದು ನೆದರ್ಲ್ಯಾಂಡ್ಸ್ ಒಳ್ಳೆ ಬ್ಯಾಟ್ಸ್ಮನ್ ಫಾರ್ಮಿಗೆ ಬಂತು ಅಂದ್ರೆ ಆಡಬಹುದು ಯಾಕಂದ್ರೆ ನಮ್ಮ ಪಿಚ್ಚು ಬ್ಯಾಟಿಂಗ್ ಅಲ್ಲಿ ಹೆಲ್ಪ್ ಇರುತ್ತೆ ಸೊ ಹಾಗಾಗಿ ಸೊ ಒಳ್ಳೆ ಅವಕಾಶ ನೆದರ್ಲ್ಯಾಂಡ್ಗೂ ಇದೆ ಸೊ ಈಗ ಸೋತಿನಿಂದ ಹೊರಗಡೆ ಬರೋದಕ್ಕೆ ಪಾಕಿಸ್ತಾನಗೂ ಕೂಡ ಒಳ್ಳೆ ಅವಕಾಶ ಸೊ ಹಾಗಾಗಿ ಸೊ ಇವತ್ತಿನ ಪಂದ್ಯದಲ್ಲಿ ಸೊ ನಿಮ್ಮ ಪ್ರಕಾರ ಒಂದು ವೇಳೆ ಪಾಕಿಸ್ತಾನ ಟಾಸ್ ಗೆತ್ತು ಅಂದ್ರೆ ಏನು ತಗೋಬಹುದು ಅಂದ್ರೆ ಬ್ಯಾಟಿಂಗ್ ತಗೋಬಹುದು ಅಥವಾ ಬಾಲಿಂಗ್ ತಗೋ ತಗೋಬಹುದು ಅಥವಾ ಏನು ಏನು ತಗೋಬೇಕು ಬ್ಯಾಟಿಂಗ್ ತಗೊಳ್ತಾರೆ ಅನ್ಸುತ್ತೆ ದೊಡ್ಡ ಟಾರ್ಗೆಟ್ ಕೊಡೋಣ ಅವ್ರಿಗೆ ಮೊದಲ ಬಾರಿ ಎಂಟ್ರಿ ಕೊಟ್ಟಿದಾರಲ್ಲ ವರ್ಲ್ಡ್ ಕಪ್ಗೆ ಅವ್ರಿಗೆ ದೊಡ್ಡ ಟಾರ್ಗೆಟ್ ಕೊಟ್ಟರೆ ಅವ್ರಿಗೆ ಒಂಥರ ಹೆದರಿಕೆ ಉಂಟಾಗುತ್ತೇನೋ ಅನ್ನೋ ಇದರಲ್ಲಿ ಅವರು ಬ್ಯಾಟಿಂಗ್ ತಗೊಳ್ಬೋದು ಅನಿಸುತ್ತೆ ನಮ್ಗೆ ಈಗ ನೆದರ್ಲ್ಯಾಂಡ್ ಕೂಡ ಏನು ಈಸಿಯಾಗಿ ನಾವು ಬಿಟ್ಕೊಡ್ಬಾರ್ದು ಯಾಕಂದ್ರೆ ನೆದರ್ಲ್ಯಾಂಡ್ ಈಗ ಬೇರೆ ಬೇರೆ ಪಂದ್ಯಗಳು ಆಡಿ ವಿಶ್ವಕಪ್ ಅರ್ಹತ ಸುತ್ತಿನಲ್ಲಿ ಸ್ಥಾನವನ್ನು ಪಡೆದಿರುವಂಥದ್ದು ಹಾಗಾಗಿ ಆ ಟೀಮ್ ಕೂಡ ಚೆನ್ನಾಗಿದೆ ಒಟ್ಟಿನಲ್ಲಿ ನಮ್ಮ ಬಯಕೆ ಏನು ಅಂತಂದರೆ ಯಾವುದೇ ಪಂದ್ಯ ಇರಲಿ ಯಾರೇ ಇರಲಿ ಯಾರೇ ಗೆಲ್ಲಲಿ ಒಟ್ನಲ್ಲಿ ಕ್ರಿಕೆಟ್ ಗೆಲ್ಲಬೇಕು ನಮಗೆ ಅಂದರೆ ಕೊನೆ ತನಕ ಹೋಗಬೇಕು ಒಂಥರ ಪಂದ್ಯ ಕೊನೆ ತನಕ ಹೋದರೆ ಇಂಟ್ರೆಸ್ಟ್ ಬರುತ್ತೆ ಸೊ ನಿನ್ನೆ ಬೇಗನೆ ಮುಗಿಸ್ಬಿಟ್ರು ಅಲ್ಲ ಮ್ಯಾಚ್ ಒಂದು ಸೈಡ್ ಆಯಿತು ಟಿ ಟ್ವೆಂಟಿ ಥರ ಒಂಥರ ರಸದೌತನ ಚೆನ್ನಾಗಿತ್ತು ಆದರೆ ಕೊನೆ ತನಕ ಹೋಗಬೇಕು ಹೋಗಬೇಕಿತ್ತು ಅಂತೇಳಿ ಸೊ ಇವತ್ತು ಕೂಡ ಕೊನೆ ತನಕ ಹೋದರೆ ಒಳ್ಳೆಯದು ಯಾಕಂದರೆ ಬಂದಿರುವಂಥ ಅಭಿಮಾನಿಗಳಿಗೆ ಖುಷಿ ನೀಡುತ್ತೆ ಒಂದು ಕ ಒಂದು ಸೈಡ್ ಆಗಬಾರ್ದು ಈ ನಾನು ಅದನ್ನೇ ಹೇಳೋದು ಈಗ ಒಂದೂವರೆ ತಿಂಗಳ ಏನು ಮ್ಯಾಚ್ ನಡೆಯುತ್ತದಲ್ಲ ಸೊ ಒಂದೂವರೆ ತಿಂಗಳ ಕಾಲ ಯಾವ ಪಂದ್ಯವೂ ಕೂಡ ಒಂದು ಸೈಡ್ ಆಗಬಾರ್ದು ಅಂತ ನಾನು ಹೇಳ್ತೀನಿ ಅಂದ್ರೆ ಫೈಟಿಂಗ್ ಕೊಡಬೇಕು ಈಗ ನಮ್ಮ ಇಂಡಿಯಾ ಟೀಮ್ ಬಂದಾಗ ನನಗೆ ಯಾಕೋ ಇಂಡಿಯಾ ಈ ಬಾರಿ ಚೆನ್ನಾಗಿದೆ ಅಂತ ಅನ್ಸುತ್ತೆ ಸೊ ಇಂಡಿಯಾದ ಬಗ್ಗೆ ನಾವು ಹೆಚ್ಚಾಗಿ ಮಾತಾಡಬಾರ್ದು ಬೇರೆ ಟೀಮ್ ಬಗ್ಗೆ ನಾವು ಮಾತಾಡಬೇಕು ಅಂದ್ರೆ ಹೇಗಿದೆ ನಮ್ಮ ಇಂಡಿಯಾದ ಒಂದು ಪಿಚ್ ಗೆ ಅವರು ಕನ್ವರ್ಟ್ ಆಗ್ತಾರ ಹೊಂದ್ಕೊಳ್ತಾರ ಸೊ ಅದ್ರ ಬಗ್ಗೆ ನಾವು ಮಾತಾಡ್ಬೇಕು ಹಾಗಾಗಿ ಇಲ್ಲಿ ನೆದರ್ಲ್ಯಾಂಡ್ ನ ಬಗ್ಗೆ ನಾವು ಯಾಕೆ ಮಾತಾಡ್ತಾ ಇದೀವಿ ಅಂತಂದ್ರೆ ನೆದರ್ಲ್ಯಾಂಡ್ಗೆ ಯಾಕೆ ಸಪೋರ್ಟ್ ಅಂತಂದ್ರೆ ಅವಕಾಶ ಇರಲಿ ಹೊಸಬರಿದ್ದಾರೆ ಅದೇ ಹೊಸಬರ್ ಇದಾರೆ ಅವರಿಗೆ ಅವಕಾಶ ಸಿಗಲಿ ಹಾ ಅವಕಾಶ ಸಿಗ್ಲಿ ಬರಬೇಕು ಹೊಸಬರು ಬರಬೇಕು ಯಾಕಂದ್ರೆ ಅವರು ಅವರು ಕೂಡ ಸಾಕಷ್ಟು ಕಷ್ಟಪಟ್ಟನೆ ಆಡಿನೇ ಬಂದಿರುವಂಥ ಟೀಮು ಸೊ ಹಾಗಾಗಿ ಹೊಡಿಬೇಕು ಅಥವಾ ಆಡಬೇಕು ಜೊತೆಗೆ ಒಂದು ಒಳ್ಳೆ ಟೀಮ್ ವಿರುದ್ಧ ಗೆಲ್ಲಬೇಕು ಅನ್ನೋದು ಅವರಿಗೆ ಆಸೆ ಆಕಾಂಕ್ಷೆಗಳು ಸಹಜವಾಗಿರುತ್ತೆ ಹಾಗಾಗಿ ಇವತ್ತಿನ ಪಂದ್ಯ ಇದನ್ನು ಪಾಕಿಸ್ತಾನ ನೀವು ಹೇಳಿದ ಹಾಗೆ ಅಂದರೆ ಆಗಲೇ ಇಂಗ್ಲೆಂಡ್ಗೆ ಓವರ್ ಕಾನ್ಫಿಡೆಂಟ್ ಇತ್ತು ಅಂತೇಳಿ ಸೊ ಇವತ್ತಿನ ಪಂದ್ಯದಲ್ಲಿ ಪಾಕಿಸ್ತಾನಿಗೆ ಅದು ಓವರ್ ಕಾನ್ಫಿಡೆಂಟ್ ಇರಬಹುದು ಅಂತ ಅನಿಸುತ್ತೆ ಬಟ್ ಅದನ್ನು ಯಾವುದೇ ಕಾರಣಕ್ಕೂ ಈಸಿಯಾಗಿ ತೆಗೆದುಕೊಳ್ಬಾರ್ದು ಯಾಕಂದರೆ ನಮ್ಮ ಪಿಚ್ ಇರೋದು ಹಾಗೆ ಸೊ ಬಾಲಿಂಗು ಮತ್ತು ಬ್ಯಾಟಿಂಗ್ ಎರಡರಲ್ಲೂ ಕೂಡ ಸಹಕಾರ ಇದೆ ಹಾಗಾಗಿ ಇಲ್ಲಿ ಚಾಲೆಂಜ್ ಅಂತೂ ಇದ್ದೇ ಇರುತ್ತೆ ಸೊ ಎಲ್ಲ ಒಂದು ಕಡೆ ನನಗೆ ಅನ್ಸುತ್ತೆ ನಿಮ್ಮ ಅಭಿಪ್ರಾಯ ನನಗೆ ತಿಳಿಸಿ ಇತ್ತೀಚೆಗೆ ಐವತ್ತು ಓವರ್ಗಳ ನೋಡೋರ ಸಂಖ್ಯೆ ಕಡಿಮೆ ಆಗ್ತಿದೆ ಅಂತ ಅನ್ಸುತ್ತೆ ಅಂದರೆ ಅಷ್ಟೊಂದು ಕ್ರೇಜ್ ಸಿಗ್ತಾ ಇಲ್ಲ ಈ ಫಿಫ್ಟಿ ಓವರ್ ನೋಡೋದಕ್ಕೆ ಅಲ್ವಾ ಹ್ಮ್ ಅಂದ್ರೆ ಯಾವನ್ ಕೂತ್ಕೊಂಡು ನೋಡ್ತಾನೆ ರೀ ಎಂಟೆಂಟು ಗಂಟೆ ಅಂತೇಳಿ ಹ್ಞೂ ಒನ್ ಸೈಡ್ ಮ್ಯಾಚ್ ಆಯ್ತಲ್ಲ ಓವರ್ಗೆ ಮ್ಯಾಚ್ ಏನಂದ್ರೆ ಈಗ ನಮ್ ಇಂಡಿಯಾದಲ್ಲಿ ಏನು ವಿಶ್ವಕಪ್ ನಡೀತಾ ಇದೆಯಲ್ಲ ಸೊ ಈ ವಿಶ್ವಕಪ್ ಬಹುಶಃ ಓವರ್ ಲಾಸ್ಟ್ ಆಗ್ಬಹುದು ಅಂತ ಆ ರೀತಿ ಮಾತುಗಳು ಕೇಳಿ ಬರ್ತಾ ಇದೆ ಅದಕ್ಕೆ ನಾನು ಕೇಳಿದೆ ನಿಮ್ಗೆ ಇಂಟ್ರೆಸ್ಟ್ ಇದೆಯಾ ಇಲ್ಲ ಐವತ್ತು ಓವರ್ ಅಂತ ಹೇಳಿ ಯಾಕಂದ್ರೆ ನೋಡೋರ್ ಸಂಖ್ಯೆಗಳು ಅಂದ್ರೆ ವಿವರ್ಸ್ ಸಂಖ್ಯೆಗಳು ಕಡಿಮೆ ಆಗ್ತಾ ಇದೆ ಇತ್ತೀಚೆಗೆ ಸೊ ಎಲ್ರು ಕೂಡ ಈ ಟಿ ಟ್ವೆಂಟಿಗೆ ಅಡ್ಜಸ್ಟ್ಮೆಂಟ್ ಆಗ್ಬಿಟ್ಟಿದ್ದಾರೆ ಸೊ ಟಿ ಟ್ವೆಂಟಿ ನೋಡೋದಕ್ಕೆ ಜನ ಶುರು ಮಾಡ್ಬಿಟ್ಟಿದ್ದಾರೆ ಹಾಗಾಗಿ ಐವತ್ತು ಓವರ್ ತನಕ ಯಾರು ನೋಡ್ತಾರಂತೆ ಇಲ್ಲಾಂದ್ರೆ ಡಿವೈಡ್ ಮಾಡ್ಬೇಕು ಇಪ್ಪತ್ತೈದು ಇನ್ನಿಂಗ್ಸ್ ತರ ಒಂದು ಸೈಡ್ ಇಪ್ಪತ್ತೈದು ಓವರು ಅದಾದ ನಂತರ ಇನ್ನೊಬ್ಬರಿಗೆ ಬ್ಯಾಟಿಂಗ್ ಕೊಡೋದು ಮತ್ತು ಇಪ್ಪತ್ತೈದು ಓವರು ಆ ಥರ ಇದ್ರೆ ಚೆನ್ನಾಗಿರುತ್ತೆ ಬಹುಶಃ ಗೊತ್ತಾಗುತ್ತೆ ಓಕೆ ಕೊನೆಯದಾಗಿ ಇವತ್ತಿನ ಪಂದ್ಯದಲ್ಲಿ ಯಾರು ಗೆಲ್ತಾರೆ ಕ್ಲಿಕ್ ಆಗಿ ಹೇಳೋದಾದ್ರೆ ಪಾಕಿಸ್ತಾನ ನೆದರ್ಲ್ಯಾಂಡ್ ನೆದರ್ಲ್ಯಾಂಡ್ಸ್ ಗೆಲ್ತಾರೆ ಅಂತ ನೆದರ್ಲ್ಯಾಂಡ್ಸ್ ಗೆಲ್ತಾರೆ ಅಂತ ಯಾವ ಕಾನ್ಫಿಡೆಂಟ್ ಮೇಲೆ ಮೊದಲ ಬಾರಿ ಎಂಟ್ರಿ ಕೊಟ್ಟಿದ್ದಾರಲ್ಲ ಅವರು ಗೆಲ್ಲಿ ಅಂತ ಗೆಲ್ಲಿ ಅಂತ ಅಥವಾ ಗೆಲ್ತಾರೆ ಗೆಲ್ಲಿ ಅಂತಲೂ ಹೇಳ್ತೀವಿ ಗೆಲ್ತಾರೆ ಅಂತಲೂ ಹೇಳ್ತೀವಿ ಓಕೆ 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 ಥ್ಯಾಂಕ್ ಯು ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ ಎಸ್ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತು ಹೇಳ್ಬೋದು ನೀವು ಇವತ್ತು ಏನು ಪಂದ್ಯ ಇದೆ ಅಂತೇಳಿ ನೀವು ಕೂತ್ಕೊಂಡು ಮಾತನಾಡ್ತಾ ಇದ್ದೀರಿ ಅಂತೇಳಿ ಹಾಗಲ್ಲ ನೆದರ್ಲ್ಯಾಂಡ್ ಕೂಡ ಒಂದು ಒಳ್ಳೆ ಟೀಮ್ ಇದೆ ಸೊ ಹಾಗಾಗಿ ನೆದರ್ಲ್ಯಾಂಡ್ ಕೂಡ ಯಾಕೆ ಚಾಲೆಂಜ್ ಕೊಡಬಾರ್ದು ಯಾಕೆ ಅವರು ಕೂಡ ಚೆನ್ನಾಗಿ ಆಡಬಾರ್ದು ಅಂತೇಳಿ ಸೊ ಹಾಗಾಗಿ ಅವ್ರ ಟೀಮ್ ಕೂಡ ಚೆನ್ನಾಗಿದೆ ಸೊ ಪಾಕಿಸ್ತಾನಿಗೆ ಎಲ್ಲೋ ಒಂದು ಕಡೆ ಒಂದು ಒಳ್ಳೆ ಟೈಮ್ ಅಂತ ಕೂಡ ಹೇಳ್ಬೋದು ಅಂದರೆ ನಿನ್ನೆ ಯಾವ ರೀತಿಯಾಗಿ ನ್ಯೂಜಿಲ್ಯಾಂಡ್ ಒಂದು ಬಿಗ್ಗೆಸ್ಟ್ ಲಾರ್ಜಿಂದಾಗ ಗೆದ್ದು ಒಂದು ರನ್ ರೇಟನ್ನು ಜಾಸ್ತಿ ಮಾಡಿಕೊಂಡಿತ್ತು ಇವತ್ತು ಅದೇ ರೀತಿಯಾಗಿ ಪಾಕಿಸ್ತಾನಿಗೆ ಪ್ಲಾನಿಂಗ್ ಇರುತ್ತೆ ನೋಡೋಣ ಇವತ್ತಿನ ಪಂದ್ಯ ಹೇಗಿರುತ್ತೆ ಅಂತೇಳಿ ನಮಸ್ಕಾರ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ